ಇವತ್ತು ನಿಮಗೊಂದು ವಿಶಿಷ್ಟವಾದ ನುಗ್ಗೆ ತಳಿ ಗಿಡ ತೋರಿಸ್ತೀನಿ. ಯಾವ ಮಟ್ಟಕ್ಕೆ ಬಿದ್ದಿದೆ ನುಗ್ಗೆಕಾಯಿ ಅಂದರೆ ಅಷ್ಟು ನುಗ್ಗೆಕಾಯಿ ಸೊರ ಹಾಕಿದೆ. ನೋಡಿ, ಮರದ ತುಂಬ ಬರೀ ಕಾಯಿ, ಎಲ್ಲಿ ನೋಡಿದ್ರೂ ಬರೀ ಕಾಯಿ ಇದೆ. ಎಲೆಗೆ ಒಂದು ಕಾಯಿ ಅಂತಾರಲ್ಲ, ಆ ರೀತಿ ಆ ಮಟ್ಟಕ್ಕೆ ಬಿಟ್ಟಿದೆ ಇದು. ನೋಡಿ ನೋಡಿ, ಹೂವು ಕಾಯಿ, ಹೂವು ಕಾಯಿ, ಹೂವು ಕಾಯಿ ಎಷ್ಟು ನೋಡಿದ್ರೆ ನೋಡಿ ನೋಡಿ, ಯಾವ ಮಟ್ಟಕ್ಕೆ ಬಿಟ್ಟಿದೆ. ಈ ಥರ ವಿಶಿಷ್ಟ ತಳಿ ಇದೆ, ಮೊದಲನೇ ಸಲ ನೋಡ್ತಾ ಇರೋದು. ರುಚಿನೂ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೋಡಿ ಇವರೇ ಓನರು. ಯಾವಾಗ ತಂದಿದ್ದೆ ಗಿಡ ಇದೆ? ಎಷ್ಟು ವರ್ಷ ಆಯ್ತು? ಒಂದು 6 ವರ್ಷ ಆಯ್ತು. 6 ವರ್ಷ ಆಯ್ತು ಇಲ್ಲಿ ತಂದಿದ್ದೆ, ಬೆಂಗಳೂರು ಜಿ ಕೆ ವಿ ಕೆ. ಹಾಂ ಹಾಂ, ಇದು ರುಚಿಯೆಲ್ಲ ಹೇಗಿದೆ? ಕಾಯಿ ಇದೆಲ್ಲ ಭಾಳ ಚೆನ್ನಾಗಿ ಬಿಟ್ಟಿದೆಯಲ್ಲ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಏನಾದ್ರು ಹೆಸರು ಇದಕ್ಕೆ? ಏನಾದ್ರು ಹೆಸರು, ತಳಿ ಹೆಸರು ಇದೆಯಾ? ಏನು ಹಾಕಿದ್ರೆ ಅಲ್ಲಿ ನಂಬರ್ ಹಾಕಿದ್ರು. ಹಾಂ ಹಾಂ ಹಾಂ, ಅದೇನೋ ನಾನು ಅದು ನಂಬರ್ ಹಾಕಿದ್ರಲ್ಲ ಅದು ಕಿತ್ತಾಕ್ಬಿಟ್ಟೆ ಅದು. ಓಕೆ ಓಕೆ ಓಕೆ, ನೋಡಿ ರುಚಿಯೆಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ರುಚಿ ಎಲ್ಲ. ಚೆನ್ನಾಗಿ ಕಾಯಿಯೆಲ್ಲ ಎಷ್ಟು ಬರ್ತದೆ? ಕಾಯಿಯೆಲ್ಲ ಎಷ್ಟು ಬರ್ತದೆ? ರುಚಿ ಕಡಿಮೆ ಒಂದು ಮಾರು, ಒಂದು ಅರ್ಧ ಮಾರು ಬರ್ತದೆ. ಅರ್ಧ ಮಾರ್ಬೋದು. ಹಾಂ ಓಕೆ, ಭಾಳ ಚೆನ್ನಾಗಿದೆ ನೋಡಿ, ಭಾಳ ಖುಷಿ ಆಯ್ತು ಕಣ. ನೋಡಿ ವಿಶಿಷ್ಟವಾದ ತಳಿ, ಈ ಥರ ತಳಿ ನಾನು ನೋಡೇ ಇಲ್ಲ ಯಾವತ್ತೇನೋ.